ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ವಿಶಿಷ್ಟವಾದ ಹಳ್ಳಿ ಸೊಗಡಿನ ನೈಜತೆಯ ಸಿರಿಯ ಸಿನಿಮಾ ಟಗರು ಪಲ್ಯ ಬಾಕ್ಸ್ ಆಫೀಸ್ನಲ್ಲಿ ಹೇಗಿದೆ ಟಗರು ಪಲ್ಯದ ಸಿನಿಮಾದ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಸಮಂಜ ಅನ್ನೋದು ದೊಡ್ಡದು ಕಣ, ಟಗರು ಪಲ್ಯ ಮಸ್ತಾಗೈತೆ ಕಣ. ಟಗರು ಪಲ್ಯ ಸಿನಿಮಾ ಟ್ರೇಲರ್ ನೋಡಿದವರಿಗೆ ಇದು ಪಕ್ಕ ಹಳ್ಳಿ ಸೊಗಡಿನ ನೈಟಿವಿಟಿಯ ಸಿನಿಮಾ ಅನ್ನೋದು ಮನದಟ್ಟಾಗಿತ್ತು. ಹಾಗಾದರೆ ಆ ಸೊಗಡು ಎಷ್ಟರ ಮಟ್ಟಿಗೆ ಪ್ರೇಕ್ಷಕರನ್ನ ಮನರಂಜಿಸಿದೆ ಗೊತ್ತ? ಸ್ಯಾಂಡಲ್ವುಡ್ನ ನಟ ರಾಕ್ಷಸ ಡಾಲಿ ಧನಂಜಯರವರು ನಿರ್ಮಾಣ ಮಾಡಿರುವ ಸಿನಿಮಾಗಳಲ್ಲಿ ಪ್ರತಿ ಬಾರಿಯೂ ಯುವ ಪ್ರತಿಭೆಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ತಂತ್ರಜ್ಞರಿಗೆ ಅವಕಾಶವನ್ನು ಕೊಡುತ್ತಾ ಬಂದಿದ್ದಾರೆ. ಟಗರು ಪಲ್ಯ ಸಿನಿಮಾದ ಕತೆ ಪ್ರಾರಂಭವಾಗುವುದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಮತ್ತು ಕತೆ ಮುಗಿಯುವುದು ಸಂಜೆಯ ಮಳೆ ಜೋರು ಉಯ್ಯುವ ಹೊತ್ತಿಗೆ. ಕುಟುಂಬ ಒಂದು ಊರ ದೇವರ ಹರಕೆ ತೀರಿಸಲು ಹೋದಾಗ ಏನೆಲ್ಲ ನಡೆಯುತ್ತದೆ ಎಂಬುದೇ ಸಿನಿಮಾದ ಕಂಟೆಂಟ್. ಇದರಲ್ಲಿ ಸಾಕಷ್ಟು ನಗುವಿನ ರಸದೌತಣವಿದೆ, ಕಣ್ಣೀರಿನ ಬಾಂಧವ್ಯವಿದೆ, ಕಣ್ಣೀರಿನ ಭಾವನೆಗಳ ಹಿಡಿತವಿದೆ, ಪ್ರೇಮಿಗಳ ವೇದನೆ, ತಂದೆಯ ಚಿಂತನೆ ಹಾಗೂ ಟಗರಿನ ರೋದನೆ ಕೂಡ ಸಾಕಷ್ಟಿದೆ. ಸಂಬಂಜ ಅನ್ನೋದು ದೊಡ್ಡ ಕಣ ಅನ್ನೋದ ಪ್ರತಿ ಸಾಲಿನಂತೆ ಪ್ರತಿ ಫ್ರೇಮ್ನಲ್ಲೂ ಭವ್ಯವಾದ ಸಂದೇಶವನ್ನು ವಂಡರ್ಫುಲ್ ಆಗಿ ಪೋರ್ಟ್ರೇಟ್ ಆಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್ ಉಮೇಶ್ ಕೃಪಾರವರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಕಮಾಲ್ ಮಾಡುತ್ತದೆ ಗೊತ್ತಾ? ಬಿಡುಗಡೆಯಾದ ಮೊದಲ ದಿನವೇ ಬೆಂಗಳೂರಿನಲ್ಲಿ, ಕೋಲಾರ, ತುಮಕೂರು, ಮೈಸೂರಿನಲ್ಲಿ PVR ಹೌಸ್ಫುಲ್ ಪ್ರದರ್ಶನ ಕಾಣುತ್ತದೆ. ಟಗರು ಪಲ್ಯ ಸಿನಿಮಾ ನಾಗಭೂಷಣ್ ಅವರು ಚೊಚ್ಚಲ ಬಾರಿಗೆ ನಾಯಕ ನಟನಾಗಿ ನಟಿಸಿದ್ದಾರೆ. ಸ್ಯಾಂಡಲ್ವುಡ್ನ ಲವ್ಲಿ ಸ್ಟಾರ್ ಪ್ರೇಮ್ರವರ ಸುಪುತ್ರಿ ಟ್ರೆಡಿಷನಲ್ ಪಾತ್ರದಲ್ಲಿ ಅಮೃತ ಪ್ರೇಮ್ರವರು ಮನೋಜ್ಞವಾಗಿ ಬಹಳ ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾದ ಮೊದಲ ದಿನವೇ ಕರ್ನಾಟಕದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 54 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂಬ ಮಾಹಿತಿಯನ್ನು ಸ್ಯಾಂಡಲ್ವುಡ್ನ ಸೋರ್ಸಸ್ ತಿಳಿಸಿದೆ. ಬಿಡುಗಡೆಯಾದ ಕೇವಲ ಮೊದಲ ದಿನವೇ ಕರ್ನಾಟಕದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ 54 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ವಿಶ್ವದಾದ್ಯಂತ ಬಿಡುಗಡೆಯಾದ ಮೊದಲ ದಿನವೇ ಭಾರತ ದೇಶವನ್ನು ಹೊರತುಪಡಿಸಿ ಹೊರ ದೇಶಗಳಲ್ಲಿ ಅಕ್ರಾಸ್ ದ ಗ್ಲೋಬ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಹಾಗೂ ವಿದೇಶಗಳಲ್ಲಿ 9 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಂತೆ ಟಗರು ಪಲ್ಯ ಸಿನಿಮಾ. ಬಿಡುಗಡೆಯಾದ ಮೊದಲ ದಿನವೇ ವಿಶ್ವದಾದ್ಯಂತ ಟಗರು ಪಲ್ಯ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 63 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಎರಡನೇ ದಿನ ಭಾನುವಾರವಿರುವ ಕಾರಣ ಜಬರ್ದಸ್ತಾಗಿ ಕಲೆಕ್ಷನ್ ಮಾಡುವುದು ದಿಟ್ಟವಾಗಿದೆ. ಬುಕ್ ಮೈ ಶೋ ಅಲ್ಲಿ ಜಬರ್ದಸ್ತಾಗಿ ಹೌಸ್ಫುಲ್ ಬುಕಿಂಗ್ ಕಾಣುತ್ತದೆ. ಟಗರು ಪಲ್ಯ ಸಿನಿಮಾ ಬಿಡುಗಡೆಯಾದ ಕೇವಲ ಮೊದಲ ದಿನಕ್ಕೆ ಫಸ್ಟ್ ಡೇ ಬಾಕ್ಸ್ ಆಫೀಸ್ನಲ್ಲಿ 63 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ ಟಗರು ಪಲ್ಯ ಸಿನಿಮಾ. ಟಗರು ಪಲ್ಯ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ನ್ಯಾಪಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಅಂಡರ್ಸ್ಟ್ಯಾಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕಂಡ ಫಿಲ್ಮ್ ಇಂಡಸ್ಟ್ರಿ, ಟೆಲಿಸ್ ಇಂಡಸ್ಟ್ರಿ ಆನ್ ಅಸ್ಟಾನಿಷಿಂಗ್ ಅಪ್ಡೇಟ್ಸ್ ಆನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಯಾಂಡಲ್ವುಡ್ನ ರೋಚಕ ಅಸ್ಟಾನಿಷಿಂಗ್ ಡೇ ಟು ಡೇ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ವಿಶಿಷ್ಟವಾದ ಹಳ್ಳಿ ಸೊಗಡಿನ ನೈಜತೆಯ ಸಿರಿಯ ಸಿನಿಮಾ ಟಗರು ಪಲ್ಯ ಬಾಕ್ಸ್ ಆಫೀಸ್ನಲ್ಲಿ ಹೇಗಿದೆ ಟಗರು ಪಲ್ಯದ ಸಿನಿಮಾದ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಸಮಂಜ ಅನ್ನೋದು ದೊಡ್ಡದು ಕಣ, ಟಗರು ಪಲ್ಯ ಮಸ್ತಾಗೈತೆ ಕಣ. ಟಗರು ಪಲ್ಯ ಸಿನಿಮಾ ಟ್ರೇಲರ್ ನೋಡಿದವರಿಗೆ ಇದು ಪಕ್ಕ ಹಳ್ಳಿ ಸೊಗಡಿನ ನೈಟಿವಿಟಿಯ ಸಿನಿಮಾ ಅನ್ನೋದು ಮನದಟ್ಟಾಗಿತ್ತು. ಹಾಗಾದರೆ ಆ ಸೊಗಡು ಎಷ್ಟರ ಮಟ್ಟಿಗೆ ಪ್ರೇಕ್ಷಕರನ್ನ ಮನರಂಜಿಸಿದೆ ಗೊತ್ತ? ಸ್ಯಾಂಡಲ್ವುಡ್ನ ನಟ ರಾಕ್ಷಸ ಡಾಲಿ ಧನಂಜಯರವರು ನಿರ್ಮಾಣ ಮಾಡಿರುವ ಸಿನಿಮಾಗಳಲ್ಲಿ ಪ್ರತಿ ಬಾರಿಯೂ ಯುವ